ಭಾರತ ಇಂಗ್ಲೆಂಡ್ ಮೊದಲ ಟೆಸ್ಟ್ ಪಂದ್ಯ ಮೂರನೇ ದಿನ ಮುಕ್ತಾಯವಾಗಿದೆ ಮೂರನೇ ದಿನ ಇಂಗ್ಲೆಂಡ್ ತಂಡ ಕಮ್ ಬ್ಯಾಕ್ ಮಾಡಿದ್ದಾರೆ ಈ ಒಂದು ಟೆಸ್ಟ್ ಪಂದ್ಯದಲ್ಲಿ ಒಂದು ಚಮತ್ಕಾರದ ಬ್ಯಾಟಿಂಗ್ ಆಡಿದ್ದಾರೆ ಪೋಪ್ ಅಂತಲೇ ಹೇಳ್ಬೋದು ಆದರೆ ಬೂಮ್ರಾ ಅವರ ಆರ್ಭಟ ಮರೆಯಂಗಿಲ್ಲ ಅಶ್ವಿನ್ ಅವರ ಆರ್ಭಟ ಮರೆಯೋಂಗಿಲ್ಲ ಭಾರತ ತಂಡ ಎಡವಿದ್ಯಲ್ಲಿ ಎಲ್ಲ ಒಂದು ಕಡೆ ಮಾಡ್ಬೋದಾಗಿತ್ತು ಆದರೆ ಏನೂ ಮಾಡೋದಕ್ಕೆ ಆಗಿಲ್ಲ ಮೂರನೇ ದಿನ ಭಾರತ ಫೋರ್ ತರ್ಟಿ ಸಿಕ್ಸ್ಗೆ ಆಲ್ಔಟ್ ಆಗ್ತಾರೆ ಅದಾದ ನಂತರ ಇಂಗ್ಲೆಂಡ್ ತಂಡ ತ್ರೀ ಸಿಕ್ಸ್ಟೀನ್ ರನ್ಸ್ನ ಹೊಡಿತಾರೆ ಇಂಗ್ಲೆಂಡ್ ತಂಡ ಲೀಡ್ಗೆ ಬಂದಿದ್ದಾರೆ ಒನ್ ಟ್ವೆಂಟಿ ಸಿಕ್ಸ್ ರನ್ಸ್ ಓಲಿ ಪೋಪ್ ಒನ್ ಫಾರ್ಟಿ ಸಿಕ್ಸ್ ಹೊಡೆದಿದ್ದಾರೆ ರಯಾನ್ ಅಹಮದ್ ಹದಿನಾರು ರನ್ನು ಗಾಯ್ಸ್ ಇಂಡಿಯಾ ಬಿಟ್ಕೊಟ್ಟಿದ್ದೆಲ್ಲಪ್ಪ ಅಂದರೆ ಒನ್ ಸಿಕ್ಸ್ಟಿ ತ್ರೀ ರನ್ಸ್ಗೆ ಫೈವ್ ವಿಕೆಟ್ಸ್ ಹೋಗಿರುತ್ತೆ ಆಗ ಇಂಡಿಯಾ ತಂಡ ಬಿಟ್ಕೊಂಡು ಕೊಟ್ಬಿಡ್ತಾರೆ ಅಕ್ಷರ್ ಪಟೇಲ್ ಕ್ಯಾಚ್ ಬಿಡ್ತಾರೆ ಅದಾದ ನಂತರ ಬೆನ್ ಫೋಕ್ಸ್ ಹಾಗೂ ಓಲಿ ಪೋಪ್ ಅವರು ಜೊತಾಟವನ್ನು ಮಾಡ್ತಾರೆ ಅಲ್ಲಿಂದ ಪಂದ್ಯ ಬದಲಾಗಿದೆ ರವಿಚಂದ್ರನ್ ಅಶ್ವಿನ್ ಎರಡು ವಿಕೆಟ್ ಅಕ್ಷರ್ ಪಟೇಲ್ ಒಂದು ವಿಕೆಟ್ ಜಡೇಜಾ ಒಂದು ವಿಕೆಟ್ ಬೂಮ್ರಾ ಎರಡು ವಿಕೆಟ್ಗಳನ್ನು ಪಡಿತಾರೆ ಟೀಮ್ ಇಂಡಿಯಾ ತಂಡ ಇದೀಗ ಸ್ವಲ್ಪ ಸಂಕಷ್ಟದಲ್ಲಿ ಇದೆ ಬೆಳಗ್ಗೆ ಬೇಗ ಬರಬೇಕು ಪೋಪ್ ಅವರ ವಿಕೆಟ್ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಬೇಕು ಮತ್ತೆ ರನ್ಸ್ನ ಚೇಸ್ ಮಾಡಬೇಕು ಅವಾಗ ನಾವು ಗೆಲ್ಲಬಹುದು ಇವತ್ತು ಇಂಗ್ಲೆಂಡ್ ತಂಡಕ್ಕೆ ಮೇಲುಗೈ ಸಿಕ್ಕಿದೆ